ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸುವಿನ ಮುದ್ದಾದ ನಾಮದಲ್ಲಿ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎನ್ನುವಂಥ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಪ್ರತಿ ಮುಂಜಾನೆ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಮುಂಜಾನೆ ಎದ್ದಿದ ಕೂಡಲೇ ನಾವು ಪ್ರತಿಯೊಬ್ಬರಿಗೂ ಗುಡ್ ಮಾರ್ನಿಂಗ್ ಹೇಳುವಂಥ ಕಾರ್ಯ ಉಂಟು. ಆದರೆ ಮುಂಜಾನೆ ಎದ್ದಿದ ಕೂಡಲೇ ಈ ಮುಂಜಾನೆಯನ್ನು ನೋಡುವುದಕ್ಕೆ, ಈ ದಿನವನ್ನು ಕಾಣುವುದಕ್ಕೆ ಸಹಾಯ ಮಾಡಿದ ದೇವರಿಗೆ ನಾವು ಗುಡ್ ಮಾರ್ನಿಂಗ್ ಎಂಬುದಾಗಿ ಹೇಳುವುದು ಎಷ್ಟು ಉತ್ತಮವಾದದ್ದಲ್ವಾ? ನನ್ನ ಪ್ರೀತಿಯ ದೇವಜನರೇ, ಒಬ್ಬ ದೇವ ಸೇವಕರು ಈ ರೀತಿಯಾಗಿ ಹೇಳ್ತಾರೆ, ಒಂದು ವ್ಯಕ್ತಿಯು ಮಲಗಿರುವಾಗ ಮುಂಜಾನೆ ಆತನು ಎದ್ದೇಳುವುದಕ್ಕಿಂತ ಮುಂಚೆ ಒಂದು ಕಡೆಯಲ್ಲಿ ದುರಾತ್ಮಗಳು ಆತನ ಒಂದು ಜೀವನವನ್ನು ಆ ದಿನ ಏನಾದರೂ ಒಂದು ಕೆಟ್ಟದನ್ನು ತಂದು, ಅವನಲ್ಲಿ ವ್ಯಾಧಿಯನ್ನು ತಂದು, ಚಿಂತೆಯನ್ನು ತಂದು ಅವನ ಒಂದು ದಿನವನ್ನು ಹಾಳು ಮಾಡಬೇಕೆಂಬುದಾಗಿ ಒಂದು ಕಡೆ ಕಾದಿರ್ತದಂತೆ. ಇನ್ನೊಂದು ಕಡೆ ದೇವದೂತರುಗಳು ಆ ಒಂದು ದಿನ ಆ ಒಂದು ವ್ಯಕ್ತಿಯನ್ನು ಆಶೀರ್ವದಿಸಬೇಕೆಂಬುದಕ್ಕಾಗಿ ಪರಲೋಕದಿಂದ ಅವರು ಒಳ್ಳೆಯ ಸುದ್ದಿಯನ್ನು ತಂದಿರ್ತಾರೆ. ಮುಂಜಾನೆಯಲ್ಲಿ ದೇವರನ್ನು ಹುಡುಕುವಂಥ ಆ ಒಂದು ಸಮಯವನ್ನು ಅದನ್ನು ಅಳವಡಿಸಿಕೊಳ್ಳ್ರಿ. ಅದು ನಿಮ್ಮ ಜೀವಿತಕ್ಕೆ ಒಂದು ದೊಡ್ಡ ಆಶೀರ್ವಾದ. ಮುಂಜಾನೆಯಲ್ಲಿ ದೇವರನ್ನು ನೋಡಿ, ಅಪ್ಪಾ ತಂದೆಯೇ, ನಿನ್ನನ್ನು ಹುಡುಕಿ ಬಂದಿದ್ದೇನೆ, ನಿನ್ನನ್ನು ನಾನು ಪ್ರೀತಿಸ್ತೇನೆ, ಈ ಒಂದು ದಿನ ನಮ್ಮನ್ನು ಕಾಯುವುದಕ್ಕೆ ನೀ ಯೋಗ್ಯನಾಗಿದೆ ಎಂಬುದಾಗಿ ಒಪ್ಪಿಸಿಕೊಡುವಾಗ ಆ ದಿನವೆಲ್ಲ ನಮ್ಮ ವಿರುದ್ಧವಾಗಿ ಕಲ್ಪಿಸಲ್ಪಟ್ಟಿರುವ ಎಲ್ಲ ಆಯುಧಗಳು ಅದು ಕಾರ್ಯ ಮಾಡುವುದಿಲ್ಲ. ಆ ದಿನ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿರ್ತದೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯಾವಾಗ ಯಾಕೋಬನು ಆತನು ರಾತ್ರಿ ಮಲಗಿದ್ದ ಆ ಒಂದು ತಲೆಗಿಟ್ಟುಕೊಂಡಿದ್ದಂಥ ಕಲ್ಲುಗಳನ್ನ ಆತನು ತೆಗೆದು ಆತನು ಅದನ್ನು ನಿಲ್ಲಿಸಿ ಆತನು ಆ ಸ್ಥಳದಲ್ಲಿ ಹೆಲ್ ಬೆತೇಲ್ ಎಂಬುದಾಗಿ ಒಂದು ಸ್ತಂಭವನ್ನು ನಿಲ್ಲಿಸಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಅಭಿಷೇಕ ಮಾಡಿದನು. ಹೌದು ಪ್ರಿಯರೇ, ಮುಂಜಾನೆ ಎದ್ದಿದ್ದ ಕೂಡಲೇ ದೇವರನ್ನು ಹುಡುಕುವಂಥದ್ದು ಆ ದಿನ ದೇವರು ನಿಮ್ಮೊಂದಿಗೆ ನಡೆಯುವಂಥ ಒಂದು ದಿನವಾಗಿ ಮಾರ್ಪಡಲಿಕ್ಕಿದೆ. ದೇವರು ಈ ಒಂದು ದಿನ ನಿಮ್ಮೊಂದಿಗೆ ಈ ಮುಂಜಾನೆ ಈ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ಸಂಗಡ ಇರಬೇಕೆಂಬುದಕ್ಕಾಗಿ ನಾನು ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಲು ಬಯಸ್ತೇನೆ. ಪ್ರಾರ್ಥಿಸೋಣವ? ತಂದೆಯಾದ ದೇವರೇ, ನನ್ನೊಂದಿಗೆ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ಒಂದು ದಿನ ಇವರ ಜೀವಿತದಲ್ಲಿ ಬಿಡುಗಡೆಯನ್ನು ಕಾಣಲಿ, ಸಮಾಧಾನವನ್ನು ಕಾಣಲಿ. ನಿನ್ನೆ ದಿನದಲ್ಲಿ ಕಂಡಂಥ ನಿರಾಶೆಗಳು, ಹೋರಾಟಗಳು ಇನಿಮೇಲೆ ಕಾಣದಂತೆ ಈ ಒಂದು ದಿನ ಸಮೃದ್ಧಿಯಾದಂಥ, ಸಂತೋಷವಾದಂಥ, ಪರಲೋಕದ ಒಂದು ಸಮಾಧಾನ ತುಂಬಿದ ದಿನವಾಗಿ ಮಾರ್ಪಡಲಿ. ಆಶೀರ್ವದಿಸ್ತೇವೆ ರಾಜ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗ್ತೇನೆ. ಶಾಲೋಮ್.